ಡೈರೆಕ್ಟರ್ ಪಾಪ ಒಂದು ಕಿಲೋಮೀಟರ್ ದೂರ ಕೂತಿದ್ರೆ ಕಣ್ಣು ಕಾಣಿಸ್ತಿಲ್ಲ, ಅಲ್ಲೆಲ್ಲೋ ಕೂತಿರೋರು, ಅಲ್ಲಿಂದ ಆಕ್ಷನ್ ನೋಡಿ ಬಚ್ಚಿಕೊಂಡು ಕೂತಿರೋರು. ಅದಕ್ಕೆ ಎಡಿಟಿಂಗ್ ಟೇಬಲ್ ಅಲ್ಲಿ ಎಡಿಟರ್ ಕಾಣಿಸಿರೋದು ಅವ್ರಿಗೆ ಹೇಳಿರೋದು. ಅದು ಓಕೆ, ಇದು ಎವ್ರಿಥಿಂಗ್ ಹ್ಯಾಸ್ ಟೇಕನ್ ಅ ಗುಡ್ ಸ್ಟಾರ್ಟ್. ಫೋಟೋ ಕೂತಿದೆ, ಬರ್ತ್ಡೇ ಹತ್ರ ಬರ್ತಾ ಇದೆ, ಇಟ್ ಹಸ್ ಗಿವನ್ ಎ ಗುಡ್ ಟೇಕ್, ಗುಡ್ ಸ್ಮೈಲ್ಸ್. ಹೌ ಮಚ್ ಮನಿ ದೇ ವಿಲ್ ಮೇಕ್ ಅಂಡ್ ಆಲ್, ಐ ಡೋಂಟ್ ನೋ. ಆಸ್ ಲಾಂಗ್ ಆಸ್ ದೇ ಆರ್ ಸೇಫ್ ಯು ಆರ್ ಹ್ಯಾಪಿ. ಅಲ್ಲಿ ಸ್ಟಾಫ್ ಮಾತಾಡೋದು ಈ ತರದ ಕಟೌಟ್ಸ್ಗಳನ್ನ ರವಿ ಸರ್ ಬೇರೆಯವರಿಗೆ ಸುಮಾರು ಹಾಕ್ಸ್ಕೊಟ್ಟಿದ್ದಾರೆ. ಸ್ಪೆಷಲ್ ಅಂತ ಟ್ರೀಟ್ ಮಾಡ್ಬಿಡಿ, ರವಿ ಸರ್ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಅಸ್ ಅಂತ. ಈ ಕಟೌಟ್ ಗಳ ಬಗ್ಗೆ ನಿಮ್ಗೆ ಫಸ್ಟ್ ಹತ್ತತ್ರ ಐ ತಿಂಕ್ 60 ಅಡಿನ 70 ಅಡಿನ ಪ್ರೇಮ ಮಾತಾರಕ್ಕೆ ಅಂಬರೀಶ್ ಹಾಕಿದ್ದು ನಾನು ಪ್ರೊಡ್ಯೂಸರ್ ಆದಾಗ, ಅದೇ ಫಸ್ಟ್ ಬಿಗ್ಗೆಸ್ಟ್ ಕಟೌಟ್. ಅದಾದ ಮೇಲೆ ಚಕ್ರವೇ ಒಂದು ದೊಡ್ಡ ಕಟೌಟ್ ಹಾಕಿ ಫ್ರೇಮ್ ಲೋಕ ರಣಧೀರ ಬಂದಾಗ ಏನಾಯ್ತು ಅಂದರೆ, ಯೂಶಲಾಗಿ ಸ್ಟ್ಯಾಂಡಿಂಗ್ ಫಿಗರ್ ಕಟೌಟ್ ಹಾಕಿ ಅಭ್ಯಾಸ ಎಲ್ಲರೂ, ನಾವು ಕ್ಲೋಸ್ ಅಪ್ನೆ 60 ಅಡಿ 80 ಅಡಿ ಕಪಾಲಿ ಥಿಯೇಟರ್ ಹಾಕ್ತವ್ರು. ಅಂದರೆ ನನ್ನ ಮನೆ ರಾಜಾಜಿನಗರ್ ಮನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ನನಗೆ ಕಪಾಲಿ ಥಿಯೇಟರ್ ಕಟೌಟ್ ಕಾಣಿಸೋದು ಅವತ್ತಿಗೆ. ಅಂದರೆ ಫೇಸೇ ನಿಮಗೆ 60 ಅಡಿ ಇರೋದು, ಎಸ್ಪೆಷಲಿ ಕಪಾಲಿ ಸಂಧಿಯಲ್ಲಿ ಒಂದು ಜಾಗ ಕಾಣಿಸುತ್ತೆ, ಅದಕ್ಕೆ ಯುದ್ಧ ಕಂಡೆಲ್ಲ ನೋಡ್ಬೋದು. ಅದು ನಮ್ಮ ರಾಜ್ಕಮಲ್ ಆರ್ಟ್ಸ್ ಚಿನ್ನಪ್ಪ ಅಂತ ಅವನು ಸರ್ ಎಲ್ಲರೂ ಮಾಡ್ತಾರೆ, ನಾವು ಕ್ಲೋಸ್ ಅಪ್ ಮಾಡೋಣ ಸ್ಟ್ಯಾಂಡಿಂಗ್ ಬೇಡ ಅಂತೇಳಿ ವಿ ದಟ್ ಇಸ್ ವೇರ್ ವಿ ಸ್ಟಾರ್ಟೆಡ್ ಕಟೌಟ್ಸ್. ಕಟೌಟ್ಸ್ ಅಂತಲ್ಲ, ಕಟೌಟ್ಸು ಪಬ್ಲಿಸಿಟಿ ಅವೆಲ್ಲ ಏನೇ ಇದ್ರು ಅದು ಶುರು ನಾಂದಿ ಆಡಿದ್ದು ನಾನೇ, ದೊಡ್ಡದಾಗಿ ಆಡಿದ್ದು ನಾನೇ. ಸಿನಿಮಾ ಪ್ರಚಾರ ಮಾಡೋದಲ್ಲ, ಸಿನಿಮಾದಲ್ಲಿ ವಿಚಾರ ಇದ್ದರೆ ಪ್ರಚಾರ ತುಂಬ ಮೈನ್ ಒಳಗಿರಬೇಕು. ಕಂಟೆಂಟ್ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ನಾಳೆ ಬೆಳಗ್ಗೆಯಿಂದ ನಮ್ಗೆ ಯಾರು ಕೆಲಸನೇ ಇಲ್ಲ, ಜನ ತೊಗೊಂಡೋಗ್ಬಿಡ್ತಾನೆ ಸಿನಿಮಾನ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ, ಅದು ನಾವೆಲ್ಲ ನೋಡಿರೋಂಥದ್ದು ಅಂತ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಹೇಳ್ತಾ ಹೋಗ್ಬೇಕು, ಟೂ ಮಚ್ ಆಫ್ ಕಾಂಪಿಟೇಷನ್ ಆಗೋಯಿತು, ಸ್ವಲ್ಪ ಬನ್ನಿ ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಗುರುತಿಸ್ಬೇಕು. ಈ ಥರ ಇದೆ, ಈ ಜೋನರಲ್ಲಿ ಸಿನಿಮಾ ಇದೆ ಅಂತ ಹೇಳಬೇಕು ಅದಕ್ಕೆ. ಆ ಜೋನರಲ್ಲಿ ಇದೆ ಅಂದ ತಕ್ಷಣ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಬರ್ತಾರೆ. ಒಟ್ಟಿನಲ್ಲಿ ರವಿಚಂದ್ರನ್ಗೆ 2 ಮಕ ಶುರುವಾಗಿದೆ ಅಲ್ವಾ, ದೃಶ್ಯ ಆದಮೇಲೆ 1 ಮಕ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಥ್ರಿಲ್ಲರು ಆ ಥರ ಸಿನಿಮಾಗಳು ಬೇಕು ಲೀಗಲ್, ಇದರಲ್ಲಿ ಇದು ಲೀಗಲ್ ಇದ್ರ ಮೇಲೆ ಇರೋವಂಥ ಸಿನಿಮಾಗಳು. ಪ್ಲಸ್ ಇವರು ಅದಕ್ಕೆ ಬೇರೆ ಏನೇನೋ ಸೇರಿಸ್ಕೊಂಡಿದ್ದಾರೆ, ಆಯಾಮ ತುಂಬ ಸೇರಿಸ್ಕೊಂಡಿದ್ದಾರೆ ಸೊಸೈಟಿಯಲ್ಲಿ ನಡೆದನ್ನೆಲ್ಲ ಸೇರಿಸಿ ಒಂದು ಸಿನಿಮಾದಲ್ಲಿ ನನ್ನ ಮೂಲಕ ಹೇಳಬೇಕು ಅನ್ನೋದು ಗುರುರಾಜ್ ಆಸೆ ಅದು ಫಸ್ಟಿಂದ. ನಾನು ಇದು ಕೊಟ್ಟಾಗಲ್ಲ ಈ ಕೇಸ್ಗಳನ್ನ ನಾನು ಹೇಳೇನು ಮಾಡಬೇಕು ಅಂತಿದ್ದೆ, ಇಲ್ಲದೆ ನಿಮ್ಮ ಮನೆ ಹೇಳಬೇಕು ಜನಕ್ಕೆ ತಲುಪಬೇಕು ಅನ್ನೋದು ಅವ್ರ ಆಸೆ ಇತ್ತು. ಅದು ತಲುಪಿದ್ದೀನಿ ತಲುಪಿಸಿದ್ದೀನಿ ಅಂದರೆ ಅವ್ರು ಖುಷಿಯಾಗಿದೆ ಅಂದರೆ ನನ್ನ ಪರ್ಫಾರ್ಮೆನ್ಸ್ ವೈಟ್ ಇದೆ ಅಂತ. ಅದು ಮೇಜರ್ ಕೆಲಸ. ಈ ಫೈನಲಿ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮನಸ್ಸಾಗಿ ಮಾಡ್ಕೊಟ್ಟೋಗ್ತೀವಿ ಅಲ್ವಾ, ದಟ್ ಈಸ್ ಇಫ್ ಈ ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ ದಟ್ ಸರ್, ಅದು ದಟ್ ಈಸ್ ಮೈ ಜಾಬ್. ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರ ಅಂದರೆ ಅದು ನನ್ನ ಕೆಲಸ ಅದು ಅಲ್ವಾ. ಇಷ್ಟು ವರ್ಷ ಆಯ್ತುಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಅಂತ ಕೇಳಿಸ್ಕೊಳ್ಳೋದೇ ತಪ್ಪು ನಾನು ಅಲ್ವಾ. ಇಷ್ಟು ವರ್ಷ ಇದ್ದೀವಿ, ನಮ್ಮ ಕೆಲಸ ಅಲ್ಲದೆ ಸ್ಕ್ರೀನ್ ಮುಂದೆ ಬಂದ್ರೆ ವಿ ಡೂ ಅವರ್ ಜಾಬ್, ಇವರಾಗಿ ನಾವಲ್ಲಿ ಬಿಕಮ್ ದ ವಿ ಗಿವ್ ಅವರ್ ಫುಲ್. ನಮಗೆ ಸೀನ್ ಇಷ್ಟ ಆಗಲಿ ಇಷ್ಟ ಆಗದಿರಲಿ ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಏನು ಬೇಕು ಮೀನಿಂಗ್ ಮಾಡಬೇಕು ಅಂದರೆ ನಾವು ಅದು ಮಾಡಿಕೊಟ್ಟು ಹೋಗೋದು ನಮ್ಮ ಕೆಲಸ. ಡೈರೆಕ್ಟ್ರ್ ಖುಷಿ ಆದ್ರೆ ವಿ ಆರ್ ಹ್ಯಾಪಿ, ಎಡಿಟ್ ಎಡಿಟಿಂಗ್ ಬಗ್ಗೆ ಖುಷಿ ಆದ್ರೆ ವಿ ಆರ್ ಹ್ಯಾಪಿ, ಎಸ್ ಯು ಹವ್ ಡನ್ ಯುವರ್ ಜಾಬ್. ನಾವು ಅವ್ರ ತಲೆಗೆ ಅವ್ರ ಮನಸ್ಸಿಗೆ ತಲುಪಿದ್ರೆ ಜನಕ್ಕೆ ತಲುಪ್ತೀವಿ ಅನ್ನೋದು ಸುಲಭ. ಅದು ತಲುಪಿದೆ ಇವತ್ತು, ಅದು ಇವತ್ತು ಮನಸ್ಸು ತಾಕಿದೆ ಅಷ್ಟು ಜನಕ್ಕೆ ಅಲ್ಲಿ ತಲುಪಿದೆ. ನೋಡೋಣ ನಿನ್ನೆ ಎಷ್ಟು ದೂರ ಕರ್ಕೊಂಡು ಹೋಗ್ತಾನೆ ಜಡ್ಜ್ಮೆಂಟಲ್ಲಿ ರವಿ ಸರ್ ಲಾಯರು ಅಂತ ನೀವು ಇದನ್ನು ಮಾತ್ರ ಮಾತಾಡ್ತೀಯ. ಯುದ್ಧ ಕಾಂಡ ಈವನ್ ರೀಸೆಂಟ್ ದಶರಥ ಮಿಸ್ ಕನೆಕ್ಟಿವಿಟಿ ವಿತ್ ಸ್ಟಾರ್ಸ್ ಇದನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ? ಅದು ಜನ ಉಳ್ಕೊಂಡ್ಬಿಟ್ರೆ ಅದನ್ನ ಉಳ್ಕೊಂಡ್ರೆ ಯುದ್ಧ ಕಂಡು ಇವತ್ತಿಗೂ ಮರೆಯಲ್ಲ ಅಂದರೆ ಆ ಒಂದು ಕೋರ್ಟ್ ಸೀನ್ ಮರೆಯಲ್ಲ ಯಾರಿಗೂ. ಬ್ರಹ್ಮ ವಿಷ್ಣುವೇಶ್ವರದಲ್ಲಿ ಮಾಡಿರೋ ಕಾಮಿಡಿ ಸೀನ್ ಮರೆಯೋದಿಲ್ಲ ಇವರು, ಪಾಪ ಇವ್ರ ಕಾಮಿಡಿ ಟೇಸ್ಟ್ ಇರಲಿಲ್ಲ, ಅದೇ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಕಾಮಿಡಿ ಕೊಟ್ಬಿಟ್ಟಿದ್ರೆ ಇನ್ನೊಂದು ಕೋರ್ಟ್ ಇಟ್ಕೊಂಡು ಆಟ ಆಡ್ಬೋದಾಗಿತ್ತು ಅಲ್ವಾ. ಅವ್ರು ಇಟ್ಕೊಂಡ್ರೆ ಸೀರಿಯಸ್ ಮ್ಯಾಟ್ರು, ಅವ್ರೊಂದು ರೂಪ ಒಂದು ಇಟ್ಕೊಂಡು ಬಿಡಲೇ ಇಲ್ಲ ಕೊನೆಯವರೆಗೆ. ನಾನೇನು ಮಾಡಿದೆ ರೂಪ ಅವ್ರು ಇಟ್ಕೊಂಡ್ರು ನಮ್ಮ ಕೈ ಅಲ್ವಾ. ಸೊ ಅವ್ರಿಗೆ ಆಸೆಗಳಲ್ಲ ಆಕ್ಚುಲಾಗಿ ಏನಂದ್ರೆ ನೀವು ನನ್ನ ಜಾಗದಲ್ಲಿ ಆಕ್ಚುಲಾಗಿ ಪರ್ಫಾರ್ಮೆನ್ಸ್ ನಂದು ಇರ್ಬೇಕಾಗಿಲ್ಲ ಅವ್ರಿಗೆ ಗುರುರಾಜ್ ಎಷ್ಟು ಆಸೆ ಇದೆ ಸಿನಿಮಾ ಮೇಲೆ ಅನ್ನೋದಕ್ಕೆ ನನ್ನ ಪಾತ್ರದಲ್ಲಿ ಡಬ್ಬಿಂಗ್ ಮಾಡಿಟ್ಟಿದ್ರು ಅವರು. ಅವಾಗ ನೋಡ್ಕೊಳ್ಳಿ ಅವ್ರು ಏನು ಆಸೆ ಪಟ್ಟು ಮಾಡಿರ್ಬೋದು ಅಂತ, ಬಟ್ ಆ ಥರ ಡಬ್ ಮಾಡಿಬಿಟ್ರೆ ನಾನು ಮನೆಗೆ ಕಳಿಸ್ಬಿಡ್ತಿದ್ದೀವಿ ಇವತ್ತು.
ಸರ್ ಕೋರ್ಟು ಡ್ರಾಮಾ ಜೊತೆ ನಿಮ್ಗಿರೋ ಕನೆಕ್ಷನ್ ಅಂದ್ರೆ ನೀವು ಕೋರ್ಟ್ ಕಟಕಟಿಗೆ ಮೇಲೆ ನಿಂತ್ಕೊಂಡಿದ್ದೀರಾ ಪ್ರಳಯ ಅಂತ ಸಿನಿಮಾದಲ್ಲಿ, ಜೊತೆಗೆ ಟ್ರೈ ಮಾಡಿದ್ರಲ್ಲ ಅವಾಗ ಅವಾಗ ಅದು ಆಮೇಲೆ ಅದಿಲ್ಲ ಅಂತ ಪ್ರೂವ್ ಆಗಿ ವಾಪಸ್ ಬಂದಿದ್ದು. ಅದಲ್ಲದೆ ಆಮೇಲೆ ಇನ್ನೊಂದು ನಡೀತಲ್ಲ ಕೇಸ್ಗಳು, ಆಮೇಲೆ ಇನ್ನೊಂದು ಚೆಕ್ ಕೇಸ್ಗೂ ಹೋಗಿದ್ದೆ ಒಂದ್ಸರಿ ನಾನು. ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಯುದ್ಧಕಾಂಡದಲ್ಲಿ ಇವರ ಆನರ್ ಅಂತ ಹೇಳ್ತೀರಲ್ಲ ಸರ್, ಅದು ಇಲ್ಲಿವರೆಗೂ ಯಾವ ಲಾಯರಲ್ಲೂ ನಾವು ನೋಡಿಲ್ಲ ನಿಮ್ಮ ಸ್ಟೈಲ್ನ. ಅದೇ ದಿ ಬೆಸ್ಟ್ ಜಜ್ಮೆಂಟ್ ರೂಮ್ ಬೆಸ್ಟ್ ಅವಳ ಪಾಪ ಯುದ್ಧ ಕಂಡ ಮಾಡೋದ್ರು ಹುಟ್ಟೇ ಇರಲ್ಲ ಅವಳಿಗೆ ನೋಡಿ, ಅವಳಿಗೆ ಅದ್ ನೆನ್ಪಾಗುತ್ತೆ ನೋಡ್ಕೊಳ್ಳಿ ಅವ್ರ ಅಮ್ಮ ಹೇಳಿರ್ತಾರೆ. ಆಗತ್ತೆ, ಎಲ್ಲದಕ್ಕೂ ಸಮಯ ಬೇಕಲ್ವಾ. ಯುನಿಟ್ ಗುಡ್ ಫಿಲಮ್ಸ್ ಅನ್ನೋದು ಹೇಳ್ತಾ ಇದ್ದಾರೆ, ಮತ್ತೆ ಥಿಯೇಟರ್ಗಳವರು ಎಲ್ಲರಿಗೂ ಏನೋ ಯುನಿಟ್ ಗುಡ್ ಸಿನಿಮಾಸ್ ಮಾತಾಡ್ತಾರೆ. ನಾವು ಮಲಯಾಳಂ ಸಿನಿಮಾ ಸಿನಿಮಾ ಹೂಡಿಕೆ ಮಾಡ್ತಾ ಇದ್ರಲ್ಲ, ನಾನು ಹೇಳೋದು ಏನಂದ್ರೆ ಎಲ್ಲರಿಗೂ ಹೋಗಿದ್ದೆ ಮಲಯಾಳಂ ರೈಟರ್ಸ್ಗಳಿಗೆ ಕತೆ ಬರೆಸ್ಕೊಂಡ್ಬಂದ್ರೆ ಕನ್ನಡದಲ್ಲಿ ಮಾಡಿ ಯಾರು ಬೇಡ ಅಂತಾರೆ ನಿಮ್ಮನ್ನು. ಕರೆಕ್ಟ್, ಇಷ್ಟೇ ತಾನೆ. ಯು ನೀಡ್ ಸ್ಕ್ರಿಪ್ಟ್ಸ್, ಯು ನೀಡ್ ಸ್ಟೋರೀಸ್. ಇಫ್ ಯು ಡೋಂಟ್ ಫೈಂಡ್ ಇಯರ್, ಗೋ ಫೈಂಡ್ ಸ್ಟೋರಿ ಸಾಮ್ವೇರ್. ಎಲ್ಲಿ ಸಿಗುತ್ತೆ ಕತೆ ಅಲ್ಲಿಂದ ಮಾಡಿಸ್ಕೊಂಬನ್ನಿ, ಮಾಡಿ ಯಾರು ಬೇಡ ಅಂತಾರೆ. ನೋಬಡಿ ಇಸ್ ಟೆಲಿಂಗ್ ಯು ಟು ಸ್ಟಾಪ್ ಅಲ್ಲ. ಸೊ ಯು ಹ್ಯಾವ್, ನೀವು ಸಿನಿಮಾ ಬರ್ತಿಲ್ಲ ಅಂತ ಹೇಳಿದ್ರೆ ತಪ್ಪು. ಸಿನಿಮಾ ಮಾಡಿದ್ದೀನಿ, ಯಾಕೆ ಬರಲ್ಲ ನೋಡೋಣ. ಸಿನಿಮಾ ಮಾಡಿದೆ, ಬನ್ನಿ 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 ಅಂತ ಬಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಜನ ಚೆನ್ನಾಗಿರೋ ಸಿನಿಮಾಗೆ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದಾನೆ, ಬಂದಿದ್ದಾನೆ. ಸರ್, ಇವಾಗ ಅದೇ ವಿಷಯ ಚರ್ಚೆ ಆಗ್ತಿರೋದು, ಅಟ್ ಲೀಸ್ಟ್ ಹೀರೋಸ್ ಒಂದು ಅಥವಾ ಎರಡು ಸಿನಿಮಾ ವರ್ಷಕ್ಕೆ ಮಾಡಬೇಕು ಅಂತ ಥಿಯೇಟರ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸೈನ್ ಮಾಡಕ್ಕೆ ಹೇಳಿ ನನಗೆ. ಅವ್ರಿಗೆಲ್ಲರಿಗೂ ಎಷ್ಟೇ ಬೇಕು, ದರ್ಶನ ಬೇಕು ಅಂದ್ರೆ ಅದು ಅವ್ರವ್ರ ಇಷ್ಟ ಅಲ್ವಾ, ಅವ್ರವ್ರ ಚಾಯ್ಸ್. ಕತೆ ಹೋಗೋಕೆ ಆಗಬೇಡವಾ? ನಾಳೆ ಬೆಳಗ್ಗೆ ಎಷ್ಟು ಮೂರು ಸಿನಿಮಾ ವರ್ಷಕ್ಕೆ ದರ್ಶನ್ ಮೂರು ಸಿನಿಮಾ ಮಾಡಿಬಿಟ್ರೆ ಎರಡು ವರ್ಷ ಕಳಿಸ್ಬಿಡ್ತೀನಿ ಮನೆಗೆ ಎಲ್ಲರೂ ಸೇರ್ಕೊಂಡು. ಅವ್ರವ್ರಿಗೆ ಇದ್ದ ಬ್ರ್ಯಾಂಡ್, ಅವ್ರವ್ರಿಗೆ ಅದ ತಾಕತ್ತು, ಅವ್ರವ್ರೇ ಕಾಡ್ದು ಅವ್ರವ್ರಿಗೆ ಅದೊಂದು ಸ್ಟೇಜ್ ಅಲ್ಲಿ ಸಿನಿಮಾ ಕೆಲ್ ನೆವರ್ ಬಿ ಫೋರ್ಸ್ ಫಾರ್ ಎನಿ ಬ್ರ್ಯಾಂಡ್. ಇಷ್ಟೇ ಸಿನಿಮಾ ಮಾಡಬೇಕು, ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ನಾಟ್ ಪಾಸಿಬಲ್. ಅದು ಅವ್ರ ಚಾಯ್ಸ್, ಅದು ಅವ್ರು ಡಿಸೈಡ್ಸ್ ದಿ ಸ್ಟೋರಿ. ಒಬ್ಬ ಹೀರೋ ಅದನ್ನು ಕತೆ ಓಕೆ ಮಾಡ್ಕೋಬೇಕಲ್ವ? ಅವ್ನು ಅವ್ನು ಅವನೊಂದು ಪೊಸಿಷನ್ ಇರುತ್ತೆ, ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ. KGF ಆದಮೇಲೆ ಎಷ್ಟು ಏನು ಸಿನಿಮಾ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ದೆಲ್ಲ ಅಲ್ವಾ? ದರ್ಶನ್ ಕಾಟಾಡಾದ್ಮೇಲೆ ಏನು ಮಾಡಬೇಕು? ಅವ್ರ ಹತ್ರ ಅವ್ರ ಇಮೇಜು, ಅವ್ರದ್ದೊಂದು ಬ್ರ್ಯಾಂಡು, ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ದಿನ ಬೆಳಗ್ಗೆ ಅದು ಮೂರು ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ನಾಟ್ ಪಾಸಿಬಲ್ ಫಾರ್ ದೆಮ್. ನೀವು ಅನ್ಕೊಂಡು ಸಿನಿಮಾ ಮಾಡೋದು ಯಾವಾಗ ರೀ, ಕತೆ ಓಕೆ ಅದ್ರಲ್ವಾ? ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ, ಈಗ ನಾವು ಪರಿಸ್ಥಿತಿ ಸರಿ ದುಡ್ಡು ಕೊಟ್ಟರೆ ಓಕೆ ಮಾಡ್ಬಿಡ್ತೀವಿ ಆಯಿತಾ? ಅವ್ರ ಪಾಕೆಟ್ ತುಂಬಿದೆ, ಇನ್ನು ಅವ್ರ ಕತೆ ಕೇಳ್ತಾರೆ. ಹೋಗಿ ಎಷ್ಟಾದ್ರು ಒಂದೆರಡು ಕತೆ ತೊಗೊಂಡೋಗಿ ದರ್ಶನ್ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತ ಹೇಳಿ ಒಂದಷ್ಟು ಜನ. ಅದರಿಂದ ಸುಮ್ಮನೆ ಸಿನಿಮಾ ಮಾಡೋದು, ಸಿನಿಮಾ ಮಾಡಿದ್ರೆ ನೋಬಡಿ ಕ್ಯಾನ್ ಡು ಸಿನಿಮಾ, ಯು ಕೆನಾಟ್ ಫೋರ್ಸ್ ಎನಿಬಡಿ ಟು ಆಕ್ಟ್ ಸಿನಿಮಾ. ಸರ್, ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿಚಂದ್ರನ್ ಅವರ ಜಡ್ಜ್ಮೆಂಟ್ ಏನು? ಸಮಸ್ಯೆ ಏನಿಲ್ವೇ ಇಲ್ಲ, ಸಮಸ್ಯೆ ಯಾರ ಮೇಲೆ ಏನು ದರಳು ತೋರಿಸಿ ಹೇಳಕ್ಕೆ ಹೇಳಿ. ನೀನೇ ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಇವರು ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಆ ಸಮಸ್ಯೆಗೆ ಪರಿಹಾರ ಏನಂತ ಅವ್ರನ್ನ ಹೇಳಕ್ಕೆ ಹೇಳಿ. ಅವಾಗ ನನ್ನದು ಸಮಸ್ಯೆ ಅಂತ ಹೇಳಿ, ಇನ್ನೊಂದು ಇವ್ರ ಸಮಸ್ಯೆ. ಅಲ್ಲಿ ಲೋ ಕೂತ್ಕೊಂಡು ಆಕ್ಷನ್ ಹೇಳ್ತಾರೆ, ಕೈ ತೋರಿಸಿದ್ನಲ್ಲ ಇದಕ್ಕೆ ಅವ್ರು ಉತ್ತರ ಕೊಡಲಿ ಅಲ್ವಾ? ನೀವು ತೆರಳೆ ತೋರಿಸ್ದೆ ಒಟ್ಟಾರೆ ಸಮಸ್ಯೆ ಅಂದರೆ ಯಾರ ಮನೇಲಿ ಸಮಸ್ಯೆ ಇಲ್ಲ, ಯಾರು ಪ್ರಾಬ್ಲಮ್? ರೈಟ್ ಡೌನ್ ನೋಟ್ಸ್ ಫಸ್ಟ್. ಯಾವುದು ನಮಗೆ ಅಲ್ಲ, ನಮ್ಮ ಥಿಯೇಟ್ರಲ್ಲಿ ಇದಾಗ್ತಿಲ್ಲ, ಅದಕ್ಕೆ ಹೇಳ್ತೀರಾ? ವಾಟ್ ಇಸ್ ದ ಪ್ರಾಬ್ಲಮ್? ಕರೀರಿ, ಒಂದು ಲೆಟರ್ ಬರೀರಿ, ಮೀಟಿಂಗ್ ಕರೀರಿ, ಮಾತಾಡಿ, ಏನು ಮಾಡಬೇಕು ಅವ್ರು ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿ. ಸಿ, ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋದು, ಒಂದು ಎಂಪ್ಲಾಯೀಸ್ ಸ್ಟ್ರೈಕ್ ಓನರ್ಗೆ ಹೊಟ್ಟೆ ನೋವು ಬರುತ್ತೆ, ಅವಾಗ ಅವ್ರು ಎದ್ದು ಬಿದ್ದು ಸಾಲ್ವೇಷನ್ ಬರ್ತಾರೆ. ಇಲ್ಲಿ ಯಾರಿಗೆ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ? ನಮಗೆ ಬರುತ್ತೆ. ಸ್ಟಾಪಿಂಗ್ ವರ್ಕ್ ಇಸ್ ನಾಟ್, ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ರೀ ಎಲ್ಲರೂ. ಕೆಲಸ ನಿಲ್ಲಿಸ್ಬಿಟ್ಟು ಏನು ಮಾಡ್ತೀರಾ ಕೂತ್ಕೊಂಡು? ದಿನ ಬೆಳಗ್ಗೆ ಚರ್ಚೆ ಮಾಡಿ ಚರ್ಚೆ ಮಾಡೋಕೆ ಕೂತಿದ್ದೀವಿ ಎಲ್ಲರಲ್ಲಿ. ಫಸ್ಟ್ ರೈಟ್ ಡೌನ್ ಯುವರ್ ಪ್ರಾಬ್ಲಮ್ಸ್, ಏನು ಸಾಲ್ವ್ ಹೇಳಿ, ಇವ್ರ ಪ್ರಾಬ್ಲಮ್, ಇವ್ರ ಪ್ರಾಬ್ಲಮ್, ಇವ್ರ ಪ್ರಾಬ್ಲಮ್, ಇದಕ್ಕೆ ನಮ್ಗೆ ಈ ಥರ ಬೇಕು, ಈ ಥರ ಬೇಕು, ಅವ್ರು ಏನು ಹೇಳ್ತಾರೆ ಕೇಳೋಣ, ಆಮೇಲೆ ತಾನೆ ನಿಮ್ದೆಲ್ಲ ಮಾತಾಡ್ಬಿಟ್ಟು ಮಾತುಕತೆಗಳು. ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ. ಇದೇ ಇಂಡಸ್ಟ್ರಿ ದೊಡ್ಡ ದೊಡ್ಡ ಫಿಲಮ್ಗಳು ಕೊಟ್ಟಿದೆ,
ಗೆದ್ದಿದೆ. ಮಧ್ಯೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ, ಯಾರಿಗೆ ಬರಲ್ಲ ಬ್ಯಾಡ್ ಪ್ಯಾಚ್ ಲೈಫಲ್ಲಿ? ಮುಂಚೆ ಬಂದಿತ್ತ ಸರ್ ಈ ಥರ? ಎಲ್ಲ ಸರಿ ಬಂದಿದೆ. ಯಾವತ್ತೂ ಗ್ರಾಫ್ ಒಂದೇ, 100 ಸಿನಿಮಾದಲ್ಲಿ 5 ಸಿನಿಮಾ ದುಡ್ಡು ಮಾಡುತ್ತೆ, 5 ಸಿನಿಮಾ ಅಲ್ಲಲ್ಲಿ ಸೊರೋಗುತ್ತೆ, 90 ಫಿಲಿಂ ಫ್ಲಾಪ್ ಆಗಿರೋದೇ ಉಂಟು. ಇವತ್ತಲ್ಲ, ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಡು ಬಂದಿರೋದು, ಅದು ಯಾವತ್ತೂ ಬದಲಾಯಿಸೋಕೆ ಆಗೋದೂ ಇಲ್ಲ. ಸೊ ಫಸ್ಟ್ ಸರ್ಚ್ ಫಾರ್ ಗುಡ್ ಫಿಲಿಮ್ಸ್, ಯು ವಾಂಟ್ ಟು ಕಾಂಪೀಟ್. ಎಸ್, ವಿ ಹ್ಯಾವ್ ಆಲ್ವೇಸ್ ಬಿನ್ ಇನ್ ಅ ಕಾಸ್ಮೋಪಾಲಿಟನ್ ಸಿಟಿ. ಪ್ರತಿ ಸಾರಿ ನಾವು ಕಾಂಪೀಟ್ ಮಾಡ್ಕೊಂಡೇ ಬಂದಿರೋದು, 5 ಭಾಷೆ ಜೊತೆ ನಾವು ಕಾಂಪೀಟ್ ಮಾಡಲೇಬೇಕು. ಅದನ್ನು ಮಾಡ್ರಿ, ಸಿನಿಮಾ ಹೇಗೆ ಮಾಡಬೇಕು, ಹೇಗೆ ಗೆಲ್ಲಬೇಕು ಅದನ್ನು ಮಾಡ್ರಿ ಕೂತ್ಕೊಂಡು. ದಟ್ ಈಸ್ ವಾಟ್ ಯು ಶುಡ್ ಡು. ನಮ್ಮನ್ನು ಹಂಗಾರ್ಗೆ ಹಾಕೋಬೇಡಿ, ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಿ? ಎಲ್ಲರೂ ಕೊರೋನಾ ಬಂದಾಗ 2 ವರ್ಷ ಕೂರಿಸ್ತೋ ನೋಡಿಲ್ವ ನಾವೆಲ್ಲ ಏನು ಮಾಡ್ತೀರಿ ಮನೇಲಿ ಕೂತ್ಕೊಂಡು? ಈಗ ನಾವೇ ಸುಮ್ಮನೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಕೂತ್ಕೊಂಡು ಏನು ಬರುತ್ತೆ ಲಾಭ? ಏನು ಬೆನಿಫಿಟ್ ಏನು ಯಾರಿಗೆ? ಯಾವಾಗ ಸೋಲು? ಒಂದೇ ಸಿನಿಮಾ ಡಿಸೈಡ್ ಮಾಡ್ಬಿಟ್ಟು ಸೋತಾಗಿದ್ದ ಅಂತ ಇಲ್ವಲ್ಲ. ಇನ್ನೂ ಇದೆಯಲ್ಲ ಕೆರಿಯರ್ ಶುರು ಆಗಿದೆಯಲ್ಲ, ಈಗ ಈಗ ಜಡ್ಜ್ಮೆಂಟ್ ಒಂದು ನಗು ಶುರು ಮಾಡಿಕೊಟ್ಟಿದ್ದಿಲ್ಲ. ಇನ್ನು ನೆಕ್ಸ್ಟ್ ನೋಡಿ ಆಟ ನಂದು. ಆಯ್ತಮ್ಮ, ಬಂದಿದ್ದೀನಿ, ನೀನು ಕೆಲಸ ಮಾಡಿದೆ. ಚಲೋ ಸರ್, ಥ್ಯಾಂಕ್ ಯು.